ನಾನು ನಿನ್ನೆ ಇದೇ ಕಾಟೇಜಲ್ಲಿ ಉಳ್ಕೊಂಡದ್ದು. ರೂಮ್ಸ್ ಎಲ್ಲ ಒಳ್ಳೆ ಇದೆ. ನಾ ಈಗ ಹೊರಡ್ತಾ ಇದ್ದೇನೆ, ಫೈವ್ ಫಾಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರು ಹೊರಡುವಲ್ಲ. ನಾವೀಗ ಫೈವ್ ಫಾಲ್ಸಿಗೆ ಬಂದಿದ್ದೇವೆ. ಇದು ಫೈವ್ ಫಾಲ್ಸು. ಇಲ್ಲಿ ಸ್ನಾನ ಮಾಡ್ಬೋದು. ಇಲ್ಲಿ ನೀರೆಲ್ಲ ಕಡಿಮೆ ಇದೆ. ಈಗ ನಾನು ಸ್ನಾನ ಎಲ್ಲ ಮಾಡೋದಿಲ್ಲ, ಜಸ್ಟ್ ಇಲ್ಲಿ ನೋಡ್ಕೊಂಡು. ಇಲ್ಲಿಂದ ಮೇನ್ ಫಾಲ್ಸಿಗೆ ಹೋಗುವ. ನಾವೀಗ ನೋಡ್ತಾ ಇರೋದೇ ಮೇನ್ ಫಾಲ್ಸು. ಇಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ಹೊರಡುವ. ತಿರುಮಲ್ ಕೋವಿಲಿಗೆ ಹೋಗುವ. ನಾವೀಗ ತಿರುಮಲ್ ಕೋವಿಲಿಗೆ ಬಂದಿದ್ದೇವೆ. ಒಂದು ಬೆಟ್ಟ ಇದೆ, ಬೆಟ್ಟ ಹತ್ತಬೇಕು. ಈ ದಾರಿಯಲ್ಲಿ ಮುಂದೋಗಬೇಕು. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ಮುಂದ್ಗಡೆ ಮೇಲೆ ಹೋಗ್ಬೇಕು. ನಾವೀಗ ನೋಡ್ತಾ ಇರೋದೇ ತಿರುಮಲ ಕೋವಿನ ಮುಂಭಾಗ. ಆಮೇಲೆ ಸುತ್ತೆಲ್ಲ ಹೋಗಿ ಬರುವ. ಈ ದೇವಸ್ಥಾನವು ಫುಲ್ ಸುತ್ತಲೂ ಬೆಟ್ಟದ ಮಧ್ಯದಲ್ಲಿದೆ. ಇದು ಸಮೇತ ಒಂದು ಗುಡ್ಡೆ ಮೇಲೆ ಇದೆ. ಈ ಬೆಟ್ಟದ ಮೇಲೂ ಸಮೇತ ಕೆರೆ ಇದೆ. ಎಷ್ಟು ಸೂಪರ್ ಆಗಿದೆ ನೋಡಿ. ಹೊರಡುವ.
ಸುಮಾರು ಓಡಿಸಿ ಆಯಿತು, ಒಂಚೂರು ರೆಸ್ಟ್ ಮಾಡುವ. ನಾವೀಗ 13ನೇ ಕನ್ನರ ರೈಲ್ವೆ ಬ್ರಿಡ್ಜಿಗೆ ಬಂದಿದ್ದೇವೆ. ಇದು 1901 ಬ್ರಿಟಿಷರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದು ಕೊಲ್ಲಂ ಮತ್ತು ಚೆನ್ನೈಯ ದಾರಿ ಮಧ್ಯದಲ್ಲಿದೆ. ಇದು 100 ಹಳೆಯ ರೈಲ್ವೆ ಸೇತುವೆಯಾಗಿದೆ. ಇದರಲ್ಲಿ ಟೋಟಲ್ 13 ಕಮಾನುಗಳಿವೆ. ಇದರ ಎತ್ತರ ಎಂಬುದು 5.18 ಮೀಟರ್ ಹಾಗೂ ಉದ್ದ 102.72 ಮೀಟರ್. ಇದು ಭಾರತದ ಹಳೆಯ ಪರ್ವತ ರೈಲು ಮಾರ್ಗದಲ್ಲಿ ಒಂದಾಗಿದೆ. ಇದರ ಮೇಲೆ ಟ್ರೈನ್ ಓಡ್ತಾ ಇದೆ, ನೋಡುವ ಬೇಗ ನೋಡುವ. ಇದರಲ್ಲಿ ಒಂದು ಸುರಂಗ ಮಾರ್ಗವಿದೆ, ಅದನ್ನು ನೋಡುವ. ನಮಗೆ ಇವತ್ತು ಕೇರಳದಲ್ಲಿ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಹೇಳಿ. ಶಮೀರ್, SMR. ಅಖಿಲ್. ಅಖಿಲ್, ನಾವೆಲ್ಲ ಒಟ್ಟಿಗೆ ಈಗ ಕೆನಲ್ನ ಒಳಗಡೆ ಹೋಗ್ತಿದ್ದೇವೆ. ಆಚೆಗೆ ಸಣ್ಣ ಒಂದು ಕೆನಲು, ಆಚೆಗೆ ಹೋಗ್ತಾ ಇದ್ದೇವೆ. ನಾ ಆಚೆಗೆ ಹೋಗಿ ನಿಮ್ಗೆ ತೋರಿಸ್ತೇನೆ. ಈಗ ರಿಟರ್ನ್ ಬರ್ತಾ ಇದ್ದಾವೆ. ಜಡಾಯು ಇಲ್ಲ, ಆಗತ್ತಿಲ್ಲ, ಇಲ್ಲ ಇಲ್ಲ. ಹೋಗೋ ದಾರಿಯಲ್ಲಿ ಚಂಗನಶೇರಿಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರನ್ನ ಮೀಟ್ ಆಗಲಿಕ್ಕಿದೆ. ಅದಾದಮೇಲೆ ಕುಟ್ಟನಾಡಿಗೆಲ್ಲ ಹೋಗೋ ಪ್ಲ್ಯಾನಲ್ಲಿದ್ದೇನೆ. ಹಾಗಾದ್ರೆ ಇಲ್ಲಿಂದ ಹೊರಡುವಲ್ಲ. ನಾನೀಗ ಚಂಗನಶೇರಿ ಬಂದಿದ್ದೇನೆ. ನನ್ನ ಫ್ರೆಂಡ್ ಸಿಕ್ಕಿದ್ದಾರೆ, ಅವರೊಟ್ಟಿಗಿದ್ದೇನೆ. ನಾವೀಗ ಕುಟ್ಟನಾಡಿ ಬಂದಿದ್ದೇವೆ. ಕುಟ್ಟನಾಡಿ ವಿಶೇಷತೆ ಏನಂತ ಹೇಳಿದರೆ, ಇದು ಕೇರಳ ರಾಜ್ಯದ ಆಲಪ್ಪುಳ, ಕೋಟ್ಟಯಂ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳನ್ನು ಒಳಗೊಂಡ ಪ್ರದೇಶವಾಗಿದೆ. ಇದು ವಿಶಾಲವಾದ ಭತ್ತದ ಗದ್ದೆ ಮತ್ತು ಭೌಗೋಳಿಕ ವಿಶೇಷತೆಗಳಿಗೆ ಹೆಸರುವಾಸಿಯಾಗಿದೆ. ಈ ಪ್ರದೇಶವು ಭಾರತದ ಅತ್ಯಂತ ಕಡಿಮೆ ಎತ್ತರವನ್ನು ಹೊಂದಿದೆ. ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 1.2-3 ಮೀಟರ್ ಕಡಿಮೆ ಎತ್ತರದಲ್ಲಿ ಕೃಷಿ ನಡೆಸುವ ವಿಶ್ವದ ಕೆಲವೇ ಸ್ಥಳಗಳಲ್ಲಿ ಇದು ಒಂದು. ದಕ್ಷಿಣ ಭಾರತದ ಪ್ರಾಚೀನ ಐತಿಹಾಸಿಕ ಕುಟ್ಟನಾಡು ಐತಿಹಾಸಿಕವಾಗಿ ಮಹತ್ವವನ್ನು ಹೊಂದಿದೆ ಮತ್ತು ರಾಜ್ಯದ ಪ್ರಮುಖ ಅಕ್ಕಿ ಉತ್ಪಾದಕ. ಕುಟ್ಟನಾಡಿನ ರೈತರು ಬಯೋಸಾಲಿನ್ ಕೃಷಿಗೆ ಪ್ರಸಿದ್ಧರಾಗಿದ್ದಾರೆ. ಆಹಾರ ಮತ್ತು ಕೃಷಿ ಸಂಸ್ಥೆ ಕುಟ್ಟನಾಡು ಕೃಷಿ ವ್ಯವಸ್ಥೆಯನ್ನು
ಜಾಗತಿಕ ಪ್ರಮುಖ ಕೃಷಿ ಪರಂಪರೆ ವ್ಯವಸ್ಥೆ ಎಂದು ಘೋಷಿಸಿದೆ. ಕೇರಳದ 4 ಪ್ರಮುಖ ನದಿಗಳಾದ ಪಂಬ, ನೇನಚಾರ್, ಅಚ್ಚಂಗೋವಿಲ್ ಮತ್ತು ಮಣಿಮಾಲ ಈ ಪ್ರದೇಶಕ್ಕೆ ಹರಿಯುತ್ತದೆ. ಇದು ಮಲಯಾಳಂನಲ್ಲಿ ವೆಳ್ಳಂಗಳಿ ಎಂದು ಪ್ರಸಲ್ಪಡುವ ಪುನ್ನಮದ ಹಿನ್ನೀರಿನ ದೋಣಿ ಓಟಕ್ಕೆ ಹೆಸರುವಾಸಿಯಾಗಿದೆ. ನಾವೀಗ ಬಾರ್ಜ್ ಹತ್ತಿದ್ದೇವೆ. ಬಾರ್ಜ್ ಮೂಲಕ ಆಚೆಗೆ ದಡ ಸೇರಬೇಕು. ಇದು ಜಾನ್ಸನ್ ಅಂತ ಹೇಳಿ ನಮ್ಮ ಕುಂದಾಪುರದಿಂದ ಪರಿಚಯ. ಇವತ್ತು ಚೆಂಗನೂರಿಗೆ ಬಂದಿದ್ದೇನೆ, ಚೆಂಗನಾಶೇರಿ ಬಂದಿದ್ದೇವೆ. ಅವರೊಟ್ಟಿಗೆ ನಾವು ಈಗ ಕೊಟ್ಟನಾಡು ಎಲ್ಲ ತಿರುಗುತ್ತಾ ಇದ್ದೇವೆ. ನಾವೀಗ ಕೊಟ್ಟನಾಡಿನ ಒಂದು ಫೇಮಸ್ ಹೋಟ್ಲಾದ BBQ ಬಂದಿದ್ದೇವೆ. ಇಲ್ಲಿ ಫೇಮಸ್ ಅಂದರೆ ಮೇಯ್ನ್ ಆಗಿ ಪುಟ್ ಅಂತ ಹೇಳ್ತೇವೆ. ಅದೇ ರೀತಿ ಬಾತುಕೋಳಿ ಇಲ್ಲಿ ಈ ಪ್ರದೇಶದಲ್ಲಿ ತುಂಬ ಫೇಮಸ್ ಆದ ಫುಡ್ ಆಗಿದೆ. ನಾವು ಪುಟ್ಟು ಮತ್ತು ಅಪ್ಪಂ ಮತ್ತು ಬಾತುಕೋಳಿಯನ್ನು ಆರ್ಡರ್ ಮಾಡಿದ್ದೇವೆ. ಈ ಹೋಟ್ಲಿನ ಕೆಲವು ಭಾಗ ತೋರಿಸಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟವಾಗಿದ್ರೆ ಡಿಸ್ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.